ಸರ್ ಯಾರಪ್ಪನ ಮನೆ ದುಡ್ಡಿನ ತಂದ ಮಾಡಿದ್ದಾರೆ ಸರ್ ಸ್ವಂತ ದುಡ್ಡಲ್ಲಿ ಹಾಕ್ ಮಾಡಿದ್ದಾರೆ ಜನ ಅವರು ಅಭಿಮಾನದಲ್ಲಿ ಬಂದು ನೋಡ್ತಾ ಇದ್ದಾರೆ ಸಿನಿಮಾ ಅಲ್ಲ ಅದು ಬ್ಯಾನ್ ಮಾಡೋ ಸಿನಿಮಾ ಅಲ್ಲ ಸರ್ ಅದು ಆಯ್ತಾ ಯಾರಪ್ಪನ ದುಡ್ಡಲ್ಲಿ ಏನು ಯಾರು ಬಂಡವಾಳ ಹಾಕಿ ಫಿಲಂ ತೆಗೆದಿಲ್ಲ ಅಲ್ಲಿ ಆಯ್ತಾ ಒಂದು ರಿಯಲ್ ಸ್ಟೋರಿ ತೋರಿಸಿದ್ದಾರೆ ಮಕ್ಕಳುಗಳಿಗೆ ಏನು ಕಲಿಸಬೇಕು ಏನು ಮಾಡಬೇಕು ಅಂತ ತೋರಿಸಿದ್ದಾರೆ ಅದನ್ನ ಮಕ್ಕಳುಗಳು ನೋಡಿ ಕಲಿಬೇಕಾಗಿದೆ ಇದನ್ನ ಪ್ರತಿಯೊಂದು ಮಕ್ಕಳು ತಂದೆ ತಾಯಿ ಇದ್ದೀರಿ ಯಾಕೆ ಹೇಳ್ತಾರೆ ಅನ್ನೋದನ್ನ ಇದರಲ್ಲಿ ನೋಡಿ ಕಲಿಬೇಕಾಗಿದೆ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಬಹಳ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ಬರು ನೋಡಬೇಕು ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ನೋಡಬೇಕು ಬಟ್ ಎಲ್ಲರೂ ಬಹಳ ಬುದ್ಧಿ ಉಪಯೋಗಿಸಿ ಜೀವನ ಮಾಡಬೇಕು ಈ ಮುಸ್ಲಿಂ ಸೆಲ್ ಇದ್ದಾರೆ ಅಲ್ಲೆಲ್ಲ ತುಂಬಾ ವಿಜಿಲೆಂಟ್ ಆಗಿ ಅದನ್ನ ಮಾಡಬಾರದು ಅಂತ ಹೇಳಿ ಮುಸ್ಲಿಂ ಮಾತ್ರ ಮುಸ್ಲಿಂ ಈ ಮೂವಿನ ಮಾತ್ರ ಬ್ಯಾನ್ ಮಾಡಬಾರದು ಪ್ರತಿಯೊಬ್ಬರು ನೋಡಬೇಕು ಇಡೀ ಇಂಡಿಯಾದಲ್ಲಿ ಇದು ನೋಡಬೇಕು ಆಗ ಖಂಡಿತ ಎಲ್ಲರಿಗೂ ಬುದ್ಧಿ ಬರುತ್ತೆ ಮಮತಾ ಬೆನರ್ಜಿ ಬ್ಯಾನ್ ಮಾಡಿದರಲ್ಲ ಮಮತಾ ಬೆನರ್ಜಿ ಬಂದಿ ಸಿನಿಮಾ ನೋಡಿ ತುಂಬಾ ಬೇಜಾರಾಗ್ತಿದೆ ನಮ್ಮ ಹಿಂದೂಗಳು ಈಗಾರು ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಮುಂದೊಂದು ದಿನ ಆ ಹುಡುಗಿಗಳ ಪರಿಸ್ಥಿತಿಗಳೇ ನಮಗೂ ಬರ್ತವೆ ದಯವಿಟ್ಟು ಮನೆಯಲ್ಲಿ ನಾವು ತಂದೆ ತಾಯಿಗಳಿಗೆ ಏನು ಹೇಳ್ತೀವಿ ಅಂದ್ರೆ ಇತ್ತೀಚಿನ ತಂದೆ ತಾಯಿಗಳಿಗೆ ದಯವಿಟ್ಟು ನಮ್ಮ ಹಿಂದೂ ಸಂಸ್ಕೃತಿ ಏನು ನಮ್ಮ ದೇವರುಗಳು ಏನು ಅದನ್ನ ಯಾಕೆ ಆ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡಿ ಈ ರೀತಿ ಆಗೋದನ್ನ ತಪ್ಪಿಸಿ ಅಂತ ಹೇಳ್ಕೊತೀನಿ ಜೈ ಹಿಂದ್ ಇನ್ಮೇಲಾದ್ರೂ ಹಿಂದೂ ಹೆಣ್ಮಕ್ಳು ಬುದ್ಧಿ ಕಲಿಬೇಕು ಇಲ್ಲಾಂದ್ರೆ ಹೊರದೇಶಕ್ಕೆ ಹೋಗಿ ಬೀದಿ ಹೆಣ ಆಗ್ತಾರೆ ಒಳ್ಳೆ ನ್ಯೂಸ್ ಸೂಪರ್ ಆಯ್ತು ಚೆನ್ನಾಯ್ತು ಸರ್ 1400 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲ ಇಡೀ ಪ್ರಪಂಚದಲ್ಲಿ